ನನ್ನ ಹೆಸರು ಪವಿತ್ರ ನಾಗಪ್ಪ ಹತ್ತರ್ವಾರ್. ನಾನು ಸರಕಾರಿ ಎಕ್ಸ್ ಪ್ರಿನ್ಸಿಪಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ ಪ್ರಥಮ ಪಿಯುಸಿ ಕಲಾ ವಿಭಾಗದ ವಿದ್ಯಾರ್ಥಿನಿ. ಪ್ರಿಯಾ ನಿರ್ಣಾಯಕರೇ ಹಾಗೂ ನನ್ನ ಎಲ್ಲ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಿಮ್ಮ ಮುಂದೆ ಮಂಡಿಸುತ್ತಿರುವ ವಿಷಯ ಅಂತರಂಗದ ಅನಿಸಿಕೆಗಳು. ಅಂತರಂಗದ ಅನಿಸಿಕೆಗಳು ಇಂದಲ್ಲ ನಾಳೆ ಹೊಸ ಭಾನು ಬಗೆ ತೆರೆದಿತು, ಕರಗಿತು ಮುಗಿಲ ಬಳಗ, ತುಂಬಿತು ಎದೆ ಹೊಳೆ, ಬಂದಿತು ಸೊದೆಯ ಮಳೆ, ತೊಳೆದಿತು ಬಳಗು ಹೊರಗ, ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಎದೆಗೆ ಸತತ. ಆತ್ಮೀಯರೇ, ಪರಿಸ್ಥಿತಿಗಳು ಕಾಲಗಳು ಬದಲಾಗುತ್ತಿರುತ್ತವೆ. ಯಾರನ್ನು ಅಪಮಾನ ಮಾಡಬೇಡ. ಹಕ್ಕಿಗಳು ಇರುವೆಯನ್ನು ತಿನ್ನುತ್ತವೆ, ಸತ್ತ ನಂತರ ಇರುವೆಗಳು ಹಕ್ಕಿಯನ್ನು ತಿನ್ನುತ್ತವೆ. ಸಾವು ಬಂದಾಗ ಯಾರಿಗೂ ಕೂಡ ಸಾಯಬೇಕು ಅಂತ ಅನಿಸೋದಿಲ್ಲ. ನೀರು ಎಲ್ಲರಿಗೂ ಬೇಕು, ಆದರೆ ಅರಣ್ಯವನ್ನು ರಕ್ಷಿಸಬೇಕು ಅಂತ ಯಾರು ಇಲ್ಲ. ಪಾಲು ಎಲ್ಲರಿಗೂ ಬೇಕು, ಆದರೆ ಪಾಲಿಸಬೇಕು ಅನ್ನೋ ಛಲ ಯಾರಲ್ಲೂ ಇಲ್ಲ. ನೆರಳು ಎಲ್ಲರಿಗೂ ಬೇಕು, ಆದರೆ ಮರಗಳನ್ನು ರಕ್ಷಿಸಬೇಕು ಅಂತ ಯಾರು ಇಲ್ಲ. ಮನುಷ್ಯ ಚಪ್ಪಲಿಯನ್ನು ಮೆಟ್ಟಿ ನಿಂತಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತು ನಿಂತಿದ್ದೇನೆ ಎಂದು ಬಿಗುತ್ತದೆ. ಜೀವನ ಅಂದ್ರೆ ಹೀಗೆ, ಎಲ್ಲವೂ ನಾವು ಸ್ವೀಕರಿಸಿದಂತೆ. ಆತ್ಮೀಯರೇ, ಹರಿದ ಚಪ್ಪಲಿಗಾದರೂ ಸ್ಥಳವಿರುವುದು ಮನೆಯ ಒಳಗೆ, ಆದರೆ ಮನುಷ್ಯ ಸತ್ತರೆ ಇರಿಸುವರು ಮನೆಯ ಹೊರಗೆ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ಕಂಡು ಮನಸ್ಸು ಮೆಲ್ಲನೆ ನುಡಿಯಿತು. ಬರೀ ಉರಿದು ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆ ಎಂಬುದೇ ಜೀವನದ ತಿರುಳು. ಇದು ನಿನ್ನ ಜೀವನ, ನಿನ್ನ ಕಷ್ಟ ಸುಖಗಳಿಗೆ ನೀನೇ ಹೊಣೆಗಾರ. ಇಲ್ಲಿ ಯಾರು ಕೂಡ ನಿನ್ನನ್ನು ಕಾಪಾಡಲು ಬರುವುದಿಲ್ಲ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬಾಳಬೇಕು. ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತರಿಲ್ಲ. ಇಂದು ಬಂದವರು ನಾಳೆ ಹೋಗ್ತಾರೆ, ನಾಳೆ ಬರುವರು ಸುಬ್ರು ಅನಿಸ್ತಾರೆ, ನಾಡಿದ್ದು ಮರೆತು ಹೋಗ್ತಾರೆ. ಇನ್ನು ಗಟ್ಟಿಯಾಗಿ ಹೇಳಬೇಕಂದ್ರೆ ಅದೆಷ್ಟೋ ಸಲ ನಮ್ಮ ನೆರಳೆ ನಮ್ಮ ಜೊತೆ ಇರುವುದಿಲ್ಲ. ಇವತ್ತು ಜೊತೆಯಾಗಿರುವರು ನಾಳೆ ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಾರೆಂಬ ಭ್ರಮೆ ಬೇಡ. ಜೊತೆಯಾಗಿರುವಷ್ಟು ದಿನ, ಗಂಟೆ, ಕಾಲ, ನಿಮಿಷ, ಕ್ಷಣ ಖುಷಿ ಖುಷಿಯಾಗಿರೋಣ. ಈ ವಿಚಿತ್ರ ಜಗತ್ತಿನಲ್ಲಿ ಬದುಕಿರೋದೇ ಗ್ರೇಟ್. ಅಂತದ್ರಲ್ಲಿ ನಾಲ್ಕು ಜನ ನಮ್ಮ ನೋಡಿ ಏನಂತಾರೆ ಅಂತ ಯೋಚನೆ ಮಾಡ್ಕೊಂಡು ಕುಳಿತಿದ್ರೆ ಅದೇ ನಾಲ್ಕು ಜನ ಕೊನೆಗೆ ಹೇಳ್ತಾರೆ ಬೇಗ ಎತ್ತಿ ಟೈಮ್ ಆಗುತ್ತೆ ಅಂತ. ಸಾವು ಬೆಳೆದಿದೆ ಇರೋದು ಬಾಡಿಗೆ, ಸಾಧನೆ ಕಣ್ಮುಂದೆ ಬರ್ಬೇಕು ಅನ್ನೋದು ಬೇಡಿಕೆ. ಸಾವು ಬೆಳೆದಿದೆ ಇರೋದು ಬಾಡಿಗೆ, ಸಾಧನೆ ಕಣ್ಮುಂದೆ ಬರ್ಬೇಕು ಅನ್ನೋದು ಬೇಡಿಕೆ. ಸಾಧನೆಗೆ ಗೆಲುವೆ ಎಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಆತ್ಮೀಯರೇ, ಬದುಕು ಬಲು ಚಿಕ್ಕದು, ಕೆಲಸಗಳಿವೆ ನಮಗಾಗಿ ಮಾತ್ರ, ಕೇವಲ ನಮಗಾಗಿ ನಾವು ಬದುಕುವುದ. ಅದೆಷ್ಟೊಂದು ನೀಡಿದ ಮುಖಗಳು ನೋಡಲೇಬೇಕು, ಎಷ್ಟೊಂದು ಕೇಳಿದ ಕಥೆಗಳು ಕೇಳಲೇಬೇಕು. ಎಂದೋ ಒಮ್ಮೆ ತಪ್ಪಿಸಿದ ತಪ್ಪಿಗೆ ಪೇಪರ್ ಹಾಕುವ ಹುಡುಗನ ಶಪಿಸುವುದ ಬಿಡಬೇಕು. ಕರೆದೊಮ್ಮೆ ಚಹಾ ಕೊಟ್ಟು ಅವನ ಪುರ ಹೆಸರ ಕೇಳಬೇಕು. ಮನೆ ಕೆಲಸ ದಾಖಲೆಯನ್ನೊಮ್ಮೆ ಕೂರಿಸಿ ಸಿಹಿ ಅಡುಗೆ ಬಡಿಸಿ ಜೊತೆ ಕೂತು ಉಣ್ಣಬೇಕು. ಸೀಳೆ ಹೊಡೆಯುತ್ತಾ ಮಧ್ಯರಾತ್ರಿ ಬೀದಿ ಕಾಯುವ ಗುರುಗಳಿಗೊಂದು ಸ್ವೆಟರ್ ಕೊಡಿಸಿ ಸಲಾಮ್ ಹೊಡೆಯಬೇಕು. ಕೊನೆಯ ಮನೆಯ ವೃದ್ಧ ದಂಪತಿಗಳಿಗೆ ಇನ್ನಾದರೂ ತರಕಾರಿ ತಂದು ಕೊಡಬೇಕು. ಪ್ರತಿ ಬಾರಿ ನಗುತ್ತಲೇ ಟೇಬಲ್ ಬರಿಸುವ ಹೋಟೆಲ್ ಹುಡುಗನಿಗೊಂದು ಹೊಸ ಅಂಗಿ ಕೊಡಿಸಿ ತಟ್ಟಬೇಕು. ಹಳೆಯ ಗೆಳೆಯ ಗೆಳತಿಯರನ್ನೊಮ್ಮೆ ಕಂಡು ಕೈ ಕುಲುಕಿ ಮಾತನಾಡಬೇಕು. ಸಂತತಿಯ ಹಿರಿ ಜೀವಗಳನ್ನೆಲ್ಲ ಮುಟ್ಟಿ ಮೈಗಳಲ್ಲಿ ನಗು ಮೂಡಿಸಬೇಕು. ಇನ್ನಾದರೂ ಮುಖದ ಗಂಟುಗಳು ಸರಿಸಬೇಕು. ಮಗು ಮತ್ತೆ ಕ್ಷಣದಲ್ಲಿ ಬಿಸು ಮರೆಯಬೇಕು. ಇರುವುದೆಲ್ಲವ ಹಂಚುತ್ತಾ ಹೋಗಬೇಕು. ಕೊನೆಯಾಗುವ ಮುನ್ನ ಬರಿದಾಗಬೇಕು. ಆತ್ಮೀಯರೇ, ಯಶಸ್ಸು ಸಿಕ್ಕಾಗ ಅಹಂಕಾರ ಬೇಡ, ಪ್ರಯತ್ನದಲ್ಲಿ ಸೋಲಾದಾಗ ಹತಾಶೆ ಬೇಡ. ಜೀವನದಲ್ಲಿ ಯಾವ ಸಂದರ್ಭಗಳು ಸ್ಥಿರವಲ್ಲ,
ನೀರು ನಿಂತರೆ ಕೊಳೆತು ನಾರುತ್ತದೆ, ಹರಿದು ಹೋದರೆ ತಿಳಿಯಾಗುತ್ತದೆ. ನಮ್ಮ ಜೀವನ ನಿಂತ ನೀರಾಗಬಾರದು, ಹರಿಯುವ ಮಳೆಯಾಗಬೇಕು. ಅಲೆಗಳಿಲ್ಲದ ಶಾಂತ ಸಮುದ್ರ ಸಮರ್ಥವಾದ ಈಜುಗಾರನನ್ನ ಸೃಷ್ಟಿಸಲಾರದು. ಹಾಗೆ ಏಳು ಬೀಳುಗಳಿಲ್ಲದ ಜೀವನ ಸಶಕ್ತ ಸಮರ್ಥ ವ್ಯಕ್ತಿಯನ್ನೆಂದು ನಿರ್ಮಿಸಲಾರದು. ಎಲೆಯ ಮೇಲೆ ಕುಳಿತ ನೀರಿನ ಹನಿಗೆ ಗೊತ್ತಿರಲಿಲ್ಲ, ಸೂರ್ಯ ಬರೋ ತನಕ ಮಾತ್ರ ನನ್ನ ಸೊಬಗು ಅಂತ. ಹನಿಯನ್ನ ಹೊತ್ತ ಎಲೆಗೆ ಗೊತ್ತಿರಲಿಲ್ಲ, ನೀರು ಮುಗಿಯೋ ತನಕ ಮಾತ್ರ ನನ್ನ ಬದುಕು ಅಂತ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಆತ್ಮೀಯರೇ. ಆದಾಯ ಎನ್ನುವುದು ಒಂದು ಪಾದ ರಕ್ಷೆ ಇದ್ದ ಹಾಗೆ, ಚಿಕ್ಕದಾದ್ರೆ ಕಷ್ಟದೆ ದೊಡ್ಡದಾದ್ರೆ ಹೆಚ್ಚಿ ತಪ್ಪದೆ. ಆದರೆ ರಾಜನನ್ನು ಗುಲಾಮನನ್ನಾಗಿಸುತ್ತದೆ, ತಾನೆ ಗುಲಾಮನನ್ನು ರಾಜನನ್ನಾಗಿಸುತ್ತದೆ. ಜನಿಸಿದಾಗ ಎತ್ತಬೇಕು ನಿನ್ನ, ಮರಣ ಹೊಂದಿದರೂ ಎತ್ತಬೇಕು ನಿನ್ನ. ಮಧ್ಯ ಸ್ವಲ್ಪ ನಡೆದಾಡುತ್ತಿ ಎನ್ನುವ ಮಾತ್ರಕ್ಕೆ ಅಹಂಕಾರ ಯಾಕೆ ಮಾನವ? ಪ್ರಪಂಚದಲ್ಲಿ ಯಾರು ಕೂಡ ನಾನು ಹಾಗೆ ಆಗ್ಬೇಕು, ನಾನು ಹೀಗೆ ಆಗ್ಬೇಕು ಅಂತ ಹೇಳಿಕೊಂಡು ಹುಟ್ಟೋದಿಲ್ಲ. ಸಮಯ ಸಂದರ್ಭಗಳು ಅವರನ್ನು ಆ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ನಾವು ಯಾರನ್ನು ಕಡೆಗಾಣದೆ ಗೌರವ ಪ್ರೀತಿಯಿಂದ ನೋಡುವ ಮನಸ್ಸು ನಮ್ಮದಾಗಬೇಕು. ಸ್ನೇಹಿತರೇ, ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕು ಎಂಬ ಬಯಕೆ ಇದ್ದೇ ಇರುತ್ತದೆ. ಬಯಸಿದ್ದೆಲ್ಲವೂ ನಡೆಯುವುದಿಲ್ಲ, ಬಯಸಿದ್ದು ಈಡೇರದೇ ಇದ್ದಾಗ ದುಃಖ ಸಹಜ. ಎಲ್ಲಿ ತಪ್ಪಿದೆವೋ ಎಂದು ಅವಲೋಕಿಸಿ ದಾರಿಯನ್ನು ಸರಿಪಡಿಸಿಕೊಂಡು ದಿಟ್ಟ ಗುರಿಯೊಂದಿಗೆ ಮುನ್ನಡೆಯಬೇಕು. ಏಕೆಂದರೆ ಭರವಸೆಯೇ ಬದುಕು. ಗೆದ್ದಾಗ ಅಹಂ ಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಒಬ್ಬರನ್ನು ಹೆದರಿಸಿ ನೀನು ದೊಡ್ಡವನಾಗಬೇಕೇ? ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಜೀವನದಲ್ಲಿ ಯಾರನ್ನು ಕಡೆಗಣಿಸಬಾರದು. ಕೆಲವರಿಗೆ ಅದೃಷ್ಟ ಒಲಿದು ಬರಬಹುದು, ಕಾಲ ಹೀಗೆ ಇರಲಾರದು. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂಬುದನ್ನು ಕಲಿಸಿದರೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂಬುದನ್ನು ತಿಳಿಸುತ್ತದೆ. ಸ್ನೇಹಿತರೇ, ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು. ಆದರೆ ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು. ಪ್ರಯತ್ನ ಮತ್ತು ಛಲ ಎಂದಿಗೂ ನಮ್ಮ ಅಸ್ತ್ರವಾಗಿರಬೇಕು. ಆತ್ಮೀಯರೇ, ಬದುಕೆಂಬ ಪ್ರಯಾಣದಲ್ಲಿ ಅನೇಕ ಜನರು ಜೊತೆಯಾಗ್ತಾರೆ. ಕೆಲವರು ಆಶೀರ್ವದಿಸುತ್ತಾರೆ, ಇನ್ನು ಕೆಲವರು ಹಿಂದಿನಿಂದ ಹೊಟ್ಟೆ ಕಿಚ್ಚು ಪಡ್ತಾರೆ. ಕೆಲವರು ಬೆಂಬಲವಾಗಿ ನಿಲ್ಲುತ್ತಾರೆ, ಇನ್ನು ಕೆಲವರು ಕಾರಣವಿಲ್ಲದೆ ಬಿಟ್ಟು ಹೋಗುತ್ತಾರೆ. ಆದರೆ ಕಾರಣದ ಬದುಕು ನಮ್ಮದಾಗಬೇಕು. ಇಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಸಾಗದು. ಸ್ನೇಹಿತರೇ, ಬದುಕು ಮಣಿಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆ ಶ್ರಮ ಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿಯೇ ಇದೆ. ಈ ಜಗತ್ತಿನಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಹೆಚ್ಚು. ಚಿಂತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತದೆ. ಅತಿಯಾಗಿ ಯಾವುದಕ್ಕೂ ಚಿಂತಿಸದಿರಿ. ಆತ್ಮೀಯರೇ, ಓದಿಕೊಂಡಿದ್ದೇನೆ ಅನ್ನೋ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದೊಡ್ಡರು ಅಂತ ಅನ್ನಬಾರದು. ಪುಸ್ತಕದ ನಾಲ್ಕನೇ ಭಾಗ ಬುದ್ಧಿಯನ್ನು ಕಲಿಸಿದರೆ ಅನುಭವದ ಹನ್ನೆರಡನೇ ಭಾಗ ಜೀವನವನ್ನು ಕಲಿಸುತ್ತದೆ. ಜೀವನದಲ್ಲಿ ಯಾವಾಗಲೂ ಕಷ್ಟ ಸಾಗರದಷ್ಟು ಸಿಗುವುದು, ಸಿಕ್ಕ ಮಾತ್ರ ಸಾಸಿವೆಯಷ್ಟು. ಜೀವನವೇ ಹಾಗೆ, ಕತ್ತಲು ದೊಡ್ಡದು, ಅದನ್ನು ಓಡಿಸುವ ದೀಪ ಮಾತ್ರ ಚಿಕ್ಕದಲ್ಲವೇ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿದ್ದು ಗೋಡೆಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಗೋಡೆಯ ಮೂರ್ತಿಗಳು ಬಂಗಾರವಾಗಿದೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ. ಸಮಯ ಬದಲಾದಂತೆ ಬದಲಾಗುವವರನ್ನು ಮರೆತು ಬಿಡಿ. ನಿಮ್ಮ ಸಮಯ ಬದಲಾದರೂ ನಿಮ್ಮ ಮೇಲಿನ ವಿಶ್ವಾಸ ಪ್ರೀತಿಯನ್ನು ಬದಲಾಯಿಸದೆ ಇರುವವರನ್ನು ನೆನಪಿನಲ್ಲಿಡಿ. ಕಳೆದುಕೊಂಡದ್ದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ, ಕಳೆದುಕೊಂಡದ್ದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ. ನಮ್ಮದು ಎಂದು ಇರುವುದು ಈ ದಿನ ಈ ಕ್ಷಣ, ನಮ್ಮದು ಎಂದು ಇರುವುದು ಈ ದಿನ ಈ ಕ್ಷಣ. ಇದನ್ನು ಬಹಳ ಅದ್ಭುತವಾಗಿ ಕಳೆಯೋಣ. ಪರಿವರ್ತನೆ ಬದುಕಿನ ನಿಯಮ.